ಗುಡ್ ಮಾರ್ನಿಂಗ್ ಮಕ್ಕಳೇ ಇವತ್ತು ನಾವು ಫೋರ್ ಥಿಂಗ್ಸ್ ಅಬೌಟ್ ಮೀ ಲಿಸನ್ ಐ ರೀಡ್ ಅಲೌಡ್ ಅಂದರೆ ಜೋರಾಗಿ ಹೇಳಬೇಕು ಕೇಳಬೇಕು ಮತ್ತು ಗಟ್ಟಿಯಾಗಿ ಹೇಳಬೇಕು ಈಗ ಇದನ್ನು ನಾವು ಆಲ್ರೆಡಿ ಕಲ್ತಿದ್ದೇವೆ ಓಕೆ ಇದು ನಮ್ಮದು ಆಗಿದೆ ಈಗ ಇನ್ನೊಂದನ್ನು ನಾವು ನೋಡೋಣ ಅವಳೇ ಸಾಕ್ಷಿ ಹೇಳ್ತಾ ಇದ್ದಾಳೆ ಐ ಲೈಕ್ ರೈಸ್ ಐ ಲೈಕ್ ಟೈಗರ್ಸ್ ಐ ಲೈಕ್ ಚಾನಲ್ ಈಗ ವಿಯಲ್ಲಿ ನಿಮಗೆ ಯಾವುದು ಸೇರ್ತದೆ ಆ ಈಗ ನೋಡಿ ಕೆಲವರಿಗೆ ಪೋಗೋ ಕೆಲವರಿಗೆ ನ್ಯೂಸ್ ಕೆಲವರಿಗೆ ಮ್ಯೂಸಿಕ್ ನಿಮಗೆ ಯಾವುದು ಸೇರ್ತದೆ ಅದನ್ನು ನೀವು ಬರಿಬೇಕು ಟಿ ವಿಯಲ್ಲಿ ನೀವು ಯಾವುದು ನೋಡ್ತೀರಿ ಸೀರಿಯಲ್ ಅಥವಾ ಹಿಂದಿ ನ್ಯೂಸ್ ಚಾನಲ್ ಬಟ್ ನಿಮಗೆ ಯಾವುದು ಸೇರ್ತದೆ ಅದನ್ನು ನೀವು ಬರಿಬೇಕು ಐ ಲೈಕ್ ರನ್ನಿಂಗ್ ಗೊತ್ತಾಯಿದ್ರೆ ನನಗೆ ಓಡಲಿಕ್ಕೆ ಸೇರ್ತದೆ ಇಲ್ಲಿ ನೋಡಿ ಟೈ ರೈಸ್ ಟೈಗರ್ ಮತ್ತು ಟಿ ವಿಯಲ್ಲಿ ಅವನು ಪೋಗೋ ಅಥವಾ ಟಾಮ್ ಆ್ಯಂಡ್ ಜೆರಿ ಕಾಮಿಡಿ ಅವನಿಗೆ ಸೇರ್ತದೆ ಅದು ಅವನು ನೋಡ್ತಾ ಇದ್ದಾಳೆ ಅವಳು ಆಮೇಲೆ ರನ್ನಿಂಗ್ ಅವಳಿಗೆ ಓಡಲಿಕ್ಕೆ ಸೇರ್ತದೆ ಹಾಗೆ ಐ ಲೈಕ್ ರೈಸ್ ಐ ಲೈಕ್ ಟೈಗರ್ಸ್ ಐ ಲೈಕ್ ಪೋಗೋ ಚಾನಲ್ ಐ ಲೈಕ್ ಕನ್ನಡ ಚಾನಲ್ ಐ ಲೈಕ್ ನ್ಯೂಸ್ ಚಾನಲ್ ಐ ಲೈಕ್ ರನ್ನಿಂಗ್ ಗೊತ್ತಾಯ್ತಲ್ಲ ಹಾಗಾದರೆ ಇದು ಅವಳು ಸಾಕ್ಷಿ ಹೇಳಿದಾಳೆ ಗೊತ್ತಾಯ್ತಲ್ಲ ಈಗ ಇದನ್ನು ನಾನು ಹೇಗೆ ಇದೆ ಹಾಗೆ ಒಮ್ಮೆ ಬರೀಬೇಕು ಆಮೇಲೆ ಕೆಳಗೆ ನಾನು ಮತ್ತೆ ನಿಮಗೆ ನಾಳೆ ಪ್ರಶ್ನೆಗಳನ್ನು ಕೊಡ್ತೇನೆ ಅದಕ್ಕೂ ಕೂಡ ನೀವು ಉತ್ತರ ಬರೀಬೇಕು ಈಗ ಇಲ್ಲಿ ನೋಡಿ ಅವಳಿಗೆ ಇಲ್ಲಿ ಪೆನ್ಸಿಲ್ಸ್ಗಳಿವೆ ಅದ್ರ ಮೇಲಿಂದ ಹೇಳ್ತಾ ಇದ್ದಾಳೆ ಐ ಹ್ಯಾವ್ ಅ ರೆಡ್ ಪೆನ್ ನೋಡಿ ಒಂದೇ ಒಂದು ಕೆಂಪು ಪೆನ್ನು ಇದೆ ಟೂ ಬ್ಲೂ ಪೆನ್ಸಿಲ್ಸ್ ಎರಡು ನೀಲಿ ಬಣ್ಣದ ಪೆನ್ಸಿಲ್ಗಳಿವೆ ಆ್ಯಂಡ್ ಆರೆಂಜ್ ಶಾರ್ಪ್ನರ್ ಆರೆಂಜ್ ಬಣ್ಣದ್ದು ಶಾರ್ಪ್ನರ್ ಪೆನ್ಸಿಲ್ ನೂಪ್ ಮಾಡ್ತೀರಲ್ಲ ನೀವು ಅದು ಆ್ಯಂಡ್ ಅ ವೈಟ್ ಇರೇಸರ್ ಏನಿದೆ ರಬ್ಬರ್ ವೈಟ್ ಇರೇಸರ್ ಓಕೆ ಈಗ ಮತ್ತೆ ಅವಳು ಇಲ್ಲಿ ಹೇಳ್ತಾ ಇದ್ದಾಳೆ ಐ ಕ್ಯಾನ್ ಡ್ರಾ ಎ ಹರ್ಪ್ ಅಂದರೆ ಗುಡಿಸಲಿನ ಚಿತ್ರ ನಾನು ಬಿಡಿಸ್ತಿದ್ದೇನೆ ಐ ಕ್ಯಾನ್ ರೀಡ್ ಅ ಫ್ಯೂ ಇಂಗ್ಲಿಷ್ ವರ್ಡ್ಸ್ ನಾನು ಕೆಲವೊಂದು ಇಂಗ್ಲೀಷ್ ವರ್ಡ್ಸ್ಗಳನ್ನು ಓದ್ತೇನೆ ಐ ಕ್ಯಾನ್ ಸಿಂಗ್ ಎ ಸಾಂಗ್ ನಾನು ಹಾಡುತ್ತೇನೆ ಐ ಕ್ಯಾನ್ ಸ್ವಿಮ್ ನಾನು ಈಜುತ್ತೇನೆ ಸ್ವಿಮ್ ಅಂದ್ರೇನು ಈಜುವುದು ಆಮೇಲೆ ಇಲ್ಲಿ ನೋಡಿ ಎವ್ರಿ ಡೇ ಐ ಬ್ರಷ್ ಮೈ ಟೀತ್ ನಾನು ದಿನಾಲು ಬ್ರಷ್ ಮಾಡ್ತೇನೆ ಟೇಕ್ ಎ ಬಾತ್ ರೀಡ್ ಫಾರ್ ಸಮ್ ಟೈಮ್ ಸ್ನಾನ ಮಾಡ್ತೇನೆ ಮತ್ತು ಕೆಲವು ಸಲ ಸ್ವಲ್ಪ ಹೊತ್ತು ಆಟ ಆಡ್ತೇನೆ ಮತ್ತೆ ಕೆಲವು ಸ್ವಲ್ಪ ಹೊತ್ತು ಓದ್ತೇನೆ ಸಮ್ ಟೈಮ್ ಸಾರಿ ಇನ್ನೊಮ್ಮೆ ಹೇಳ್ತೇನೆ ನೋಡಿ ಎವ್ರಿ ಡೇ ಐ ಬ್ರಷ್ ಮೈ ಟೀತ್ ದಿನಾಲು ನಾನು ಬ್ರಷ್ ಮಾಡ್ತೇನೆ ಟೇಕ್ ಎ ಬಾತ್ ಸ್ನಾನ ಮಾಡ್ತೇನೆ ರೀಡ್ ಫಾರ್ ಸಮ್ ಟೈಮ್ ಸ್ವಲ್ಪ ಹೊತ್ತು ಓದ್ತೇನೆ ಆ್ಯಂಡ್ ಅಂಡ್ ಪ್ಲೇ ಫಾರ್ ಸಮ್ ಟೈಮ್ ಸ್ವಲ್ಪ ಹೊತ್ತು ಆಟ ಆಡ್ತೇನೆ ಅದಿಲ್ಲ ಅದು ಯಾರು ಹೇಳ್ತಾ ಇದ್ದಾರೆ ಅವಳು ಸಾಕ್ಷಿ ಹೇಳ್ತಾ ಇದ್ದಾಳೆ ಹೌದಿಲ್ಲ ಈಗ ಇದನ್ನು ನೀವು ವಿಡಿಯೋನ ಚಂದ ಮಾಡಿ ಒಮ್ಮೆ ನೋಡಬೇಕು ಹೌದು ಆಮೇಲೆ ಇದರಲ್ಲಿ ಹೇಗಿದೆಯಲ್ಲ ಹಾಗೇ ಒಮ್ಮೆ ನನಗೆ ಬರೆದು ಕಳಿಸ್ಬೇಕು ಇಲ್ಲಿ ನೀವು ಟಿ ವಿ ಚಾನಲ್ ನಾನು ಬರೆದಿಲ್ಲ ನೀವೇನಾದರೂ ಬರೀರಿ ಈಗ ನಾನು ಪೋಗೋ ಕಾರ್ಟೂನ್ ಫಿಲ್ಮ್ ಕಾರ್ಟೂನ್ ಸಿ ಚಾನಲ್ ಕಾರ್ಟೂನ್ ಚಾನಲ್ ನಾನು ಬರೆದಿದ್ದೇನೆ ನೀವೇನಾದರೂ ಬರೀರಿ ಇದನ್ನು ನೀವು ಇನ್ನೊಮ್ಮೆ ನೀಟಾಗಿ ನೀಟಾಗಿ ಹೇಗಿದೆ ಹಾಗೆ ಬರೆದು ಕಳಿಸ್ಬೇಕು ಆಮೇಲೆ ಇಲ್ಲಿ ಪ್ರಶ್ನೆಗಳಿವೆ ನಿಮಗೇನೇನು ಸೇರ್ತದೆ ನಿಮಗೇನೇನು ಲೈಕ್ ಆಗ್ತದೆ ನಿಮ್ಮ ಬಗ್ಗೆ ಬರೀಲಿಕ್ಕಿದೆ ಅದು ನಾನು ಯಾವಾಗ ಹೇಳ್ತೇನೆ ಆವಾಗ ಬರೀಬೇಕು ಗೊತ್ತಾಯ್ತಾ ಓಕೆ ಮಕ್ಕಳೇ ಬಾಯ್